माननीय अध्यक्ष एरडू विशेषवाद अंशवन्नु माननीय विरोध पक्ष नायक प्रस्ताप माडिदारे ओंदु लेबर पेमेंट माननीय विरोध पक्ष नायक हेळक्के इष्टपडुत्तीनि ई निमिष तनकनु कूड यावुदु बाकी इल्ल नंबर वन मेटीरियल बिल निमगे गोत्तिदे 1000 कोटि बाकी इदे मेटीरियल्स दु अदरल्लि राज्य सरकारदिंद अड्वांस नाविगले 500 कोटि तगोंडिद्देवे आ मेटीरियल बिल्लू कूड़ा केंद्र सरकार बरबेकु बंद तक ना वापस तक सिस्टम निम्हे गए इतने अति हेच्चु मले तालूकु 110 तालूकु 150 मानव दिन केंद्र सरकार निगदी आ दिखल कूड़ा ना अल वर्ष नान अति हेच्चु मले बंतल्ल प्रवाह बंदागा बरगाल बंदागा आग 100 दिन मैंडेस 100 दिन अब 150 दिन बेमी अंत ई डोंट नो ए दिन अद्वन पूरासद गोल 150 जन 150 दिन जन आर को ई डोंट नो ई डोंट हैव इनफॉर्मेशन नंबर वन नंबर टू इू एलू अल इू प्रवाह बंदा बरगाल बंदर केंद्र सरकार अनुमति को ಅಲ್ಲ ಅದಕ್ಕೇನೆ ನೀವು ಹೇಳ್ತಿರೋ ಕರೆಕ್ಟ್ ಇದೆ ನಮಗೆ ಈ ದಿಕ್ಕಲ್ಲಿ ನಾ ಕೇಂದ್ರ ಸರ್ಕಾರಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ನಮಗೆ ತೊಂದರೆ ಆಗಿಲ್ಲ ಶಾರ್ಟ್ ಬಂತ ನಾ ಹೋಗಿ ಕೇಳಿದಂತ ಸಂದರ್ಭ ಅವರದೇ ಭಾಷೆಯಲ್ಲಿ ಹೇಳ್ತೀನಿ ಸಿದ್ದರಾಮಯ್ಯನವರೇ ಯಾಕೆಂದ್ರೆ 13 ಕೋಟಿ ಮಾನವ ದಿನ ಮುಗಿಸ್ಕೊಂಡು ಅಲ್ಲಿ ಹೋಗ್ತಿದ್ದಂಗೇನೆ ಅಭಿನಂದನ್ ಈಶ್ವರಪ್ಪಾಜಿ ಅಂದ್ರು ಮುಂಚೆ 13 ಕೋಟಿ ದಾಟಿಬಿಡ್ತಲ್ಲ ಆಮೇಲೆ ನಾವು ಹೆಂಗಿದ್ರು ಮತ್ತೆ ಡಿಮ್ಯಾಂಡ್ ಜಾಸ್ತಿ ಇಡ್ತೀವಿ ಅಂತ ಗೊತ್ತಾಯ್ತು ಅವರಿಗೆ ಥೋಡಾ ಧೀರೆ ಧೀರೆ ಚಲೋ ಭಯ ಅಂತ ನಮಸ್ಕಾರ ತಮಾಷೆಗೂ ಹೇಳಿದ್ರು ಆದರೂ ಕೂಡ ನಾವು ಕೇಳಿದ ಸಂದರ್ಭದಲ್ಲಿ ನಮಗೀಗ ಹೇಳಿದಂಗೆ 13 ಕೋಟಿ 13 ಲಕ್ಷ ಜಾಸ್ತಿ ನಮಗೆ ಮಾಡ್ಕೊಟ್ಟಿದ್ದಾರೆ 3 ಕೋಟಿ 13 ಲಕ್ಷ ಇದು ಒಂದು ಎರಡನೇದು 110 ತಾಲೂಕುಗಳಿಗೆ 150 ದಿನ ಅವರು ನಮಗೆ ಮಾನವ ದಿನಗಳನ್ನ ಮಾಡ್ಕೊಟ್ಟಿದ್ದಾರೆ ಈಗ ಒಂದು ಮೂರ್ತಿ ಈ ವರ್ಷದಲ್ಲೇನೆ ಹೌದು ಈ ವರ್ಷದಲ್ಲೇನೆ ಹೌದು ಹೌದು ಬಂದಿ ಇಲ್ಲ 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 ಅಲ್ಲ ನಾನು ನೆಕ್ಸ್ಟ್ ಇಯರ್ ನನ್ನ ಹತ್ರ ಇನ್ನು ಏನು ಬಂದೇ ಇಲ್ಲಲ್ಲ ಅಲ್ಲಲ್ಲ ನಾನು ಉತ್ತರ ಕೂಡ ಒಪ್ಪಿಕೊಂಡೆ ಈ ಮುಂದಿನ ವರ್ಷ ಮಳೆ ಬರುತ್ತೋ ಬಿಡುತ್ತೋ ಆಮೇಲೆ ಈಗ ಏನು ಬಂತು ಇವಾಗ ಇಂತಂಕ ಕೊಟ್ಟನಲ್ಲ ನಾನು ನಾವು ನೀವು ಇಬ್ಬರು ಸೇರಿ ಬೇಡಕೊಳ್ಳೋದ ಹಿಂಗೆ ಹಿಂಗೆ ಇರಲಿ ಈ ಸರ್ಕಾರ ಹಿಂಗೆ ಇರಲಿ ಅನ್ನೋದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನೀವು ಕೂಡ ಇರಲಿ ಒಂದು ಎರಡನೇದು ತಾವು ಬಹಳ ಪ್ರಮುಖವಾದ ಅಂಶ ಪ್ರಸ್ತಾಪ ಮಾಡಿದಿರಿ ಇದರಲ್ಲಿ ಈ ತಾಲ್ಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಹೇಗೆ ನಡೆಯಬೇಕು ರಿಸರ್ವೇಷನ್ ಏನು ಇರಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮಧ್ಯೆ ಬಂದಿರೋದ್ರಿಂದ ಇದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಖಂಡಿತ ಪ್ರಶ್ನೆ ಬರಲ್ಲ ತಮಗೆ ಗೊತ್ತಿದೆ ಈ ದಿಕ್ಕಿನಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ನಮ್ಮ ಕಾನೂನು ಸಚಿವರಿಗಾಗ್ಲೇನೆ 4 ಬಾರಿ ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಗೆ ಅಡ್ವೊಕೇಟ್ ಜನರಲ್ ಜೊತೆಗೆ ಚರ್ಚೆಗಳನ್ನು ಮಾಡಿ ಎಲ್ಲ ಮಾಡಿತ್ತು ನಿಮ್ಮ ಜೊತೆಗೂ ಒಂದು ಸರ್ವಪಕ್ಷ ಸಭೆಯನ್ನು ಕೂಡ ನಾವು ಮಾಡಿದ್ವಿ ಅಕಸ್ಮಾತ್ ತಾವೇ ಅದಕ್ಕೆ ಕಾದೋ ಕಾರಣಕ್ಕೆ ಬರಕಾಗಲಿಲ್ಲ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಮಾನ್ಯ ವಿರೋಧ ಪಕ್ಷ ನಾಯಕರು ಡೇಟ್ ಕೊಟ್ಟಿದ್ದಾರೆ 31ನೇ ತಾರೀಕು ಬೆಳಿಗ್ಗೆ ಸರ್ವಪಕ್ಷಗಳ ಸಭೆ ಕರಿಬೇಕು ಅಂತ ತಾವು ಕೂಡ ಒಪ್ಪಿಗೆ ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳು ಹೇಳಿದಂತ ಸಂದರ್ಭದಲ್ಲಿ ಇದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಕೂತು ಚರ್ಚೆ ಮಾಡಿ ಯಾಕಂದ್ರೆ ದೇಶದಲ್ಲಿ ಏನಾಗುತ್ತೆ ಬಿಡತೆ ಗೊತ್ತಿದೆ ಮಹಾರಾಷ್ಟ್ರದ ಏನಾಯ್ತು ಮಧ್ಯಪ್ರದೇಶ ಏನಾಯ್ತು ನಮಗೆ ಅದಕ್ಕಿಂತನು ನಾವೆಲ್ಲ ಒಟ್ಟಿಗೆ ಸೇರಿ ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗಕ್ಕೆ ಅವಕಾಶ ಕೊಡಬಾರದು ಯಾಕಂತಂದ್ರೆ ನೀವು ಅನೇಕ ವರ್ಷಗಳಿಂದ ಹಿಂದುಳಿದವರ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಈ ಚುನಾವಣೆ ಸಂದರ್ಭದಲ್ಲಿ ನಾವೇನಾದ್ರೂ ಕೂಡ ಪಕ್ಷಗಳು ನೋಡ್ತಾ ಕೂತ್ಕೊಂಡ್ರೆ ನೀವು ವಿರೋಧ ಪಕ್ಷ ನಾವು ಆಡಳಿತ ಪಕ್ಷ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ರಾಜ್ಯದಲ್ಲಿರುವಂಥ ಹಿಂದುಳಿದ ವರ್ಗದಲ್ಲಿ ಅನ್ಯಾಯ ಆಗುತ್ತೆ ಹಾಗಾಗಿ ನೀವು ಇದರಲ್ಲಿ ಸಾಕಷ್ಟು ಅನುಭವ ನಿಮಗಿದೆ ಹಾಗಾಗಿ 31ನೇ ತಾರೀಕು ತಾವು ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕಾನೂನು ಸಚಿವರು ಅಡ್ವೊಕೇಟ್ ಜನರಲ್ ಉಳಿದಂಥ ಎಲ್ಲ ಪ್ರಮುಖರು ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಹಿಂದುಳಿದವರಿಗೆ ಯಾವ ರೀತಿ ನ್ಯಾಯ ಆಗಬೇಕು ಅನ್ನೋದನ್ನು ಖಂಡಿತ ಅಧಿಕಾರಿಗಳ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಣ ಯಾವ ಕಾರಣಕ್ಕೂ ಕೂಡ ಹಿಂದುಳಿದವರಿಗೆ ಅನ್ಯಾಯ ಮಾಡಿ ಚುನಾವಣೆ ನಡೆಯೋದಕ್ಕೆ ಯಾವ ಕಾರಣಕ್ಕೂ ನಾವು ನೀವು ಸೇರಿ ಬಿಡೋದು ಬೇಡ ಇಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ